ಬಿಗ್ಹಾಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ಕೃಷಿ ಸಂಬಂಧಿ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ತಿಪ್ಪೆ ನಮ್ಮ ಬೆಳೆಗಳಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳ ಕಣಜ. ಇಂತಹ ತಿಪ್ಪೆಯಲ್ಲಿರುವ ತ್ಯಾಜ್ಯಗಳನ್ನು ಮೌಲ್ಯವರ್ಧನೆ ಮಾಡಿಕೊಳ್ಳುವುದಾದರೂ ಹೇಗೆ ಎಂಬುದನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ದೇವರಹಳ್ಳಿ ಗ್ರಾಮದ ಶ್ರೀ ಮಂಜುನಾಥ್ ರವರು ತಿಳಿಸಿಕೊಟ್ಟಿದ್ದಾರೆ. ರೈತ ಬಂಧುವರೇ, ಕೃಷಿ ಇವತ್ತು ಒಂದು ಸವಾಲಾಗಿದೆ. ಆದರೆ ನಾವಿವತ್ತೊಂದು ತೋಟಕ್ಕೆ ಬಂದಿದ್ದೀರಿ, ಆ ಸವಾಲುಗಳನ್ನ ಇಲ್ಲಿ ಬಹಳ ಸುಲಭವಾಗಿ ಕ್ರಾಸ್ ಮಾಡಿ ಅವ್ರದೇ ಆದ ಒಂದು ರೀತಿಯಲ್ಲಿ ಯಶಸ್ವಿನ ಕಾಣ್ತಾ ಇರೋದನ್ನ ನಾವಿವತ್ತು ಈ ತೋಟಗಳಲ್ಲಿ ನೋಡ್ತಾ ಇದ್ದೀರಿ. ತೋಟ ಅಂತಂದ್ರೆ ಒಂದು ತಿಪ್ಪೆ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಿಪ್ಪೆಯಿಂದ ಯಾವ ರೀತಿ ಅದನ್ನ ಮೌಲ್ಯವರ್ಧನೆ ಮಾಡಿಕೊಂಡು ನಾವು ಜಮೀನಿಗೆ ಕೊಟ್ರೆ ಅದ್ಭುತವಾಗಿ ಬೆಳೆ ಬರ್ತದೆ ಅಂತಕ್ಕಂಥ ವಿಚಾರದಲ್ಲಿ ಬಹಳ ಪರಿಣಿತಿಯನ್ನು ಅವರು ಪಡೆದು ಈ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಇದ್ರ ಬಗ್ಗೆ ಅವರ ಪರಿಣಿತಿ ಏನು ಹೆಂಗೆ ಅನ್ನೋದನ್ನ ನಮ್ಮ ಮಂಜುನಾಥ್ ಅವರು ವಿವರವಾಗಿ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾನು 2014-15 ಜಮೀನಿಗೆ ಬಂದೆ. ಬಂದಾದ್ಮೇಲೆ ನಾನು ಸಾವಯವ ಕೃಷಿನಲ್ಲೇ ಮಾಡಬೇಕು ವ್ಯವಸಾಯ ಅಂತ ಹೇಳಿ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿಕೊಂಡು ಫಸ್ಟ್ ಚಿಕ್ಕಬಳ್ಳಾಪುರದಿಂದ ಒಂದು 9 ಹಸುಗಳು ತಗೊಂಡ್ಬಂದೆ. ಅವು ಇವತ್ತು ನಮಗೆ 30 ಹಸುಗಳಾಗಿದ್ದಾವೆ. ಹಸುಗಳಾಗಿದೆ, 30 ಹಸುಗಳಾಗಿದ್ದಾವೆ ನೋಡ್ಬೋದು. 30 ಹಸುಗಳಾಗಿದ್ದಾವೆ. ಇದನ್ನ ನಾವು ಸಗಣಿ ಗೊಬ್ಬರನ ಆದಷ್ಟು ಸಾವಯವ ಕೃಷಿನಲ್ಲಿ ಎರೆ ಉತ್ಪಾದನೆ ಹಂಗೆ ಮಾಡಿಕೊಂಡು ಮೊದಲಿಂದಲೂ 2 ವರ್ಷದಿಂದಲೂ ಡಾಕ್ಟರ್ ಸಾಯಿಲ್ ಅನ್ನೋದು ನಿಮ್ಮ ಕಂಪ್ನಿ ಪ್ರಾಡಕ್ಟ್ನ ನಾನು ಪರಿಚಯ ಆದಾಗಲಿಂದ ಡಾಕ್ಟರ್ ಸಾಯಿಲ್ ತೋಟಗಳಿಗೆ ತ್ರೂ ಡ್ರಿಪ್ ಮುಖಾಂತರ ಪ್ರತಿ ತಿಂಗಳು ಡಾಕ್ಟರ್ ಸಾಯಿಲ್ ಬಳಸ್ತಾ ಇದೆ. ಅಲ್ಲಿ ಉತ್ಕೃಷ್ಟವಾಗಿ ಬರ್ತಾ ಇದೆ. ಸತ್ಯ ಹೇಳ್ಬೇಕಂದ್ರೆ ಭೂಮಿನಲ್ಲಿ ಎರೆಹುಳುಗಳು ನಾವು ಹಿಂಗ್ ಕೈಯಲ್ಲಿ ತಗೋಬಹುದು. ಎರೆಹುಳುಗಳು ಉತ್ಪಾದನೆ ಚೆನ್ನಾಗಿದೆ, ಭೂಮಿ ಫಲವತ್ತತೆ ಜಾಸ್ತಿ ಆಗಿದೆ, ಭೂಮಿ ಮೃದುವಾಗಿದೆ, ಮತ್ತೆ ಮಣ್ಣಿನ ಗುಣಮಟ್ಟ ವಾಸನೆ ತುಂಬಾ ಚೆನ್ನಾಗಿದೆ. ಕ್ರಾಪ್ ನಮ್ದು ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ತೆಂಗು ರೇಷ್ಮೆ ಪ್ರತಿಯೊಂದು ಚೆನ್ನಾಗಿ ಬರ್ತಾ ಇದೆ. ಅದೇ ಉಪಯೋಗಿಸ್ತಾ ಇದ್ದಂತ ಡಾಕ್ಟರ್ ಸಾಯಿಲ್ ಕಳೆದ ಒಂದ್ 2 ತಿಂಗಳಿಂದ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಡಾಕ್ಟರ್ ಸಾಯಿಲ್ ಡಿಕಾಂಪೋಸರ್ ತಕ್ಷಣ ಯಾರೇ ನಮ್ದು ಡಾಕ್ಟರ್ ಸಾಯಿಲ್ ಹೆಂಗಿದ್ರು ಯೂಸ್ ಮಾಡ್ತಾ ಇದ್ನಲ್ಲ, ಅವ್ರದೇ ಡಿಕಾಂಪೋಸರ್ ಬಂದಿದ್ಯಲ್ಲ, ಇದನ್ನೊಂದ್ಸರಿ ಪ್ರಯೋಗ ಮಾಡೋಣ ಅಂತೇಳಿ ನಾನು ಇದನ್ನು ತಗೊಂಬಂದು ಮಾರ್ಕೆಟಿಂದ ತಗೊಂಬಂದು 1 ಲೀಟರ್ ಡಿಕಾಂಪೋಸ್ ಡಾಕ್ಟರ್ ಸಾಯಿಲ್ ಡಿಕಾಂಪೋಸರ್ನ 500 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನಮ್ಮ ಸಗಣಿ ಗೊಬ್ಬರ ಏನ್ ನಾವು ಒಂದು ಕಲೆಕ್ಟ್ ಮಾಡಿ ಪ್ಲಾಟ್ಫಾರ್ಮ್ ಮಾಡಿದೀವೋ ಆ ಪ್ಲಾಟ್ಫಾರ್ಮ್ ಮೇಲೆ ನಾನೇ ಖುದ್ದು ಮುನ್ ನಿಂತ್ಕೊಂಡು ಬಕೆಟ್ ನಲ್ಲಿ ಮಗ್ ತಗೊಂಡು ಉಯ್ಕೊಂಡು ಬಂದೆ. ಈ ತಿಪ್ಪೆ ಮೇಲೆ ನಾನು ನಾನೇ ಖುದ್ದು 500 ಲೀಟರ್ ಹಾಕಿ ಬಂದೆ. ಸರ್ ಒಂದು 20-25 ದಿವಸ ಆಗಿದೆ. ಸತ್ಯವಾಗಿ ಹೇಳ್ತೀನಿ, ಬೆಳೆಗಳಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳ ಕಣಜ. ಇಂತಹ ತಿಪ್ಪೆಯಲ್ಲಿರುವ ತ್ಯಾಜ್ಯಗಳನ್ನು ಮೌಲ್ಯವರ್ಧನೆ ಮಾಡಿಕೊಳ್ಳುವುದಾದರೂ ಹೇಗೆ ಎಂಬುದನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ದೇವರಹಳ್ಳಿ ಗ್ರಾಮದ ಶ್ರೀ ಮಂಜುನಾಥ್ ರವರು ತಿಳಿಸಿಕೊಟ್ಟಿದ್ದಾರೆ. ರೈತ ಬಂಧುವರೇ, ಕೃಷಿ ಇವತ್ತು ಒಂದು ಸವಾಲಾಗಿದೆ. ಆದರೆ ನಾವಿವತ್ತೊಂದು ತೋಟಕ್ಕೆ ಬಂದಿದ್ದೀರಿ, ಆ ಸವಾಲುಗಳನ್ನ ಇಲ್ಲಿ ಬಹಳ ಸುಲಭವಾಗಿ ಕ್ರಾಸ್ ಮಾಡಿ ಅವ್ರದೇ ಆದ ಒಂದು ರೀತಿಯಲ್ಲಿ ಯಶಸ್ವಿನ ಕಾಣ್ತಾ ಇರೋದನ್ನ ನಾವಿವತ್ತು ಈ ತೋಟಗಳಲ್ಲಿ ನೋಡ್ತಾ ಇದ್ದೀರಿ. ತೋಟ ಅಂತಂದ್ರೆ ಒಂದು ತಿಪ್ಪೆ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಿಪ್ಪೆಯಿಂದ ಯಾವ ರೀತಿ ಅದನ್ನ ಮೌಲ್ಯವರ್ಧನೆ ಮಾಡಿಕೊಂಡು ನಾವು ಜಮೀನಿಗೆ ಟೀ ಪುಡಿ ಸೊಪ್ಪು ಬಂದಂಗೆ ಬಂದಿದೆ. ಇಲ್ಲಿ ನೋಡಿ ಸರ್, ಎರೆಹುಳುಗಳು ನೋಡಿ ಸರ್, ಎರೆಹುಳುಗಳು ನೋಡಿ. ಯಾವುದೇ ತಿಪ್ಪೆಗೆ ಹೋಗೋಣ ಸರ್, ಯಾವ ರೈತರಲ್ಲೂ ಗೊಣ್ಣೆ ಹುಳ ಮತ್ತೆ ತಿಗಣೆ ಅದೇನೋ ಬೇರು ಕಡಿದು ಸಾಯಿಸಾಗಂತ ಹುಳುಗಳು ಸಿಗ್ತವೆ ಹೊರತು ಎರೆಹುಳುಗಳು ಸಿಗೋದಿಲ್ಲ. ನೋಡಿ ಎರೆಹುಳುಗಳು ಎಷ್ಟೊಂದಿದಾವೆ ಅಂದ್ರೆ ಪಾಪ್ಯುಲೇಷನ್, ಮರಿಗಳಂತೂ ಸಿಕ್ಕಾಬಟ್ಟೆ. ಕೇವಲ 20-25 ದಿವಸದಲ್ಲಿ ಈ ನಮ್ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರದಲ್ಲಿ ಎರೆಹುಳುಗಳು ಬರ್ಬೇಕಾದ್ರೆ ಇದೊಂದು ಸತ್ಯವಲ್ಲ. ನಿಮ್ಗೆ ಯಾವ ರೀತಿ ಧನ್ಯವಾದಗಳನ್ನ ಅರ್ಪಿಸ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಬಂದಿದೆ ಒಂದು. ಎರಡನೇದು ಈ ಗೊಬ್ಬರ ನೋಡಿ ಸ್ವಾಮಿ ಎಷ್ಟು ಮೃದುವಾಗಿದೆ. ಟೀ ಪುಡಿ ಇದ್ದಂಗಿದೆ ಗೊಬ್ಬರ, ಅಷ್ಟು ಮೃದುವಾಗಿದೆ, ಕೈಯಲ್ಲೇ ಬಗಿಬಹುದಲ್ಲ ಸರ್. 20 ದಿನ ತಿಂಗಳಿಗೆ ನಮ್ ಗೊಬ್ಬರ ತಿಪ್ಪೆ ರೆಡಿ ಆಗುತ್ತೆ ಅಂದ್ರೆ ಅಂತಂದ್ರೆ ನಿಮ್ ಕಂಪನಿಗೆ ನಿಜವಾಗ್ಲೂ ನಾವು ಧನ್ಯವಾದಗಳಪ್ಪ. ನೋಡಿ ಎರೆಹುಳುಗಳು ನೋಡಿ ಸರ್, ನೋಡಿ ಸರ್ ಎಷ್ಟು ಎರೆಹುಳುಗಳು, ಮರಿಗಳ ಸಂಖ್ಯೆ ನೋಡಿ ಸರ್, ಮರಿಗಳ ಸಂಖ್ಯೆ ನೋಡಿ. ಅದರಿಂದ ಹೆಚ್ಚಿನ ಹಾಕ್ಬಿಟ್ಟು ಸಗಣಿ ಹಾಕ್ಯೋಣ ಬಂದು ವರ್ಷಾನುಗಟ್ಲೆ ಕಾಯ ಅವಶ್ಯಕತೆ ಇಲ್ಲ. 1 ತಿಂಗಳು 1.5 ತಿಂಗಳು 20 ದಿನದಲ್ಲೇ ಎರೆಗೊಬ್ಬರ ಉತ್ಪಾದನೆ ಆಗಿ ಡಿಕಾಂಪೋಸ್ ಆಗ್ತಾ ಇದೆ. ಸಂಪೂರ್ಣ ಸಾವಯವ ಕೃಷಿನಲ್ಲಿ ತೊಡಗಿಸ್ಕೊಂಡಿದೀವಿ. ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ
ನಾವು ಪೂರ್ತಿ ಪ್ರಮಾಣ ಸದ್ಬಳಕೆ ಮಾಡ್ಕೊಂಡು ಖುಷಿಯಾಗಿದ್ದೀವಿ. ಈ ತರ ಡಿಕಾಂಪೋಸರ್ ಡಾಕ್ಟರ್ ಸಾಯಿಲ್ ಡಿಕಾಂಪೋಸರು ಡಾಕ್ಟರ್ ಸಾಯಿಲ್ನ ಯೂಸ್ ಮಾಡಿ ನಿಮ್ಮ ಭೂಮಿ ಉಳಿಸ್ಕೊಳ್ಳಿ, ಮಣ್ಣು ಉಳಿಸ್ಕೊಳ್ಳಿ, ಮಣ್ಣಿನ ಫಲವತ್ತತೆ ಉಳಿಸ್ಕೊಳ್ಳಿ, ಎರೆ ಉತ್ಪಾದನೆ ಮಾಡ್ಕೊಳ್ಳಿ, ಭೂಮಿ ಮೃದುವಾಗಿ ಇಟ್ಕೊಳ್ಳಿ. ಸಾವಯವ ಕೃಷಿನಲ್ಲಿ ಇಂಥ ಡಾಕ್ಟರ್ ಸಾಯಿಲ್ ಅಂತ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನಂತೂ ಕಣ್ಣಾರೆ ಕಂಡಿದ್ದೀನಿ, ನಾನು ಸುಖವಾಗಿದ್ದೀನಿ, ಸಂತೋಷ ಆಗಿದ್ದೀನಿ. ಇದಕ್ಕೆ ಜಾಸ್ತಿ ಹೇಳ್ಬಾರ್ದು. ಧನ್ಯವಾದಗಳು, ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಧನ್ಯವಾದಗಳು. ಹೀಗೆ ಮೂಲ ತಿಪ್ಪೆ ತಿಪ್ಪೆ ಇಷ್ಟು ಚೆನ್ನಾಗಿ ಮೌಲ್ಯವರ್ಧನೆ ಆಗತ್ತೆ ಅನ್ನೋದಾದ್ರೆ ನಮ್ಮ ನಾವಿನ್ ಯಾಕೆ ಸುಮ್ಮನೆ ರಾಸಾಯನಿಕ ಗೊಬ್ಬರಗಳಿಗೆ ಹಿಂದೆ ಬಿದ್ದು ನಾವು ಲಾಸ್ ಮಾಡ್ಕೋಬೇಕು? ದುಡ್ಡು ನೋಡಿ, ನಿಮ್ಮ ಲಕ್ಷ ಲಕ್ಷ ಹಣ ಉಳಿಸುವಂತ ರೈತ ಮಿತ್ರರು ನಿಮ್ ಜೊತೆ ಇರ್ತಾರೆ. ಲಕ್ಷ ಲಕ್ಷ ಹಣ ಉಳಿಸ್ತದೆ, ಆಯ್ತಾ? ಕೋಟಿ ಕೋಟಿ ಹಣನ ಗಳಿಸ್ಕೊಡ್ತದೆ. ಒಂದ್ ಕಡೆ ಹಣ ಉಳಿಸ್ತದೆ, ಇನ್ನೊಂದ್ ಕಡೆ ತೋಟದಲ್ಲಿ ಗಳಿಸ್ಕೊಡ್ತದೆ. ಇಂತ ಒಂದು ತಾಂತ್ರಿಕತೆಯನ್ನ ದಯವಿಟ್ಟು ರೈತರೆಲ್ಲ ಅಳವಡಿಸ್ಕೋಬೇಕಂತ ರೈತರಲ್ಲಿ ನನ್ನ ಮನವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಹ್ಯಾಟ್ ಇಂಡಿಯಾ ಚಾನೆಲ್ಗೆ.